Hello friends, ivattin recipe aloo methi parota. Nan illi beiskondirontha alugatte tagondidini, idanna smash maadkondidini. Idakke 1 cup enne nalli 2 nimisha baadiskondirontha hirulina hakkotini. Neevu asi hiruli kuda hakkobodu. ಒನ್ ಟೇಬಲ್ ಸ್ಪೂನ್ ಜೀರಿಗೆ ಹಾಕೋತೀನಿ. ಒನ್ ಟೇಬಲ್ ಸ್ಪೂನ್ ಹೆಚ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು. ಹೆಚ್ಕೊಂಡಿರುವಂಥ ಹಸಿಮೆಣಸಿನಕಾಯಿ. ನೀವು ಬೇಕಂದರೆ ಖಾರದ ಪುಡಿಗೆ ಸಹ ಹಾಕೋಬೋದು, ಬಟ್ ಹಸಿಮೆಣಸಿನಕಾಯಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಹೆಚ್ಕೊಂಡಿರುವಂಥ ಮೆಂತ್ಯೆ ಸೊಪ್ಪು ಹಾಕೋತೀನಿ. ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬೋಣ. ಇಲ್ಲಿ ನಾನು ಚಿಕ್ಕ ಚಿಕ್ಕ ಉಂಡೆ ತೊಗೊಂಡು ಅದರೊಳಗಡೆ ಸ್ಟಫಿಂಗ್ ಇಟ್ಟು ಚಪಾತಿ ಈ ಥರ ಹೊತ್ಕೋತೀನಿ. ನೀವು ಇದನ್ನ ತೆಳ್ಳಿಗೆ ಬೇಕಾದರೂ ಓದ್ಕೋಬೋದು, ಮಂದಕ್ಕೆ ಬೇಕಾದರೂ ಓದ್ಕೋಬೋದು. ಕಾದಿರೋ ಅಂಥ ಟವದ ಮೇಲೆ ಪರೋಟನ ಹಾಕಿ ಎರಡು ಸೈಡನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನೀವು ಎಣ್ಣೆ, ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡು ಬೇಯಿಸ್ಕೋಬೋದು ಚಪಾತಿನ.
ಸೊ ಇವಾಗ ಪರೋಟ ರೆಡಿಯಾಗಿದೆ, ಇದನ್ನು ಮೊಸರು ಮತ್ತು ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡ್ಬೋದು.